आरआर मीडिया 24/7 में आपका स्वागत है। आज शहर बीदर के गांव राजगिरा में लक्ष्मी मंदिर का इनॉग्रेशन किया गया और यहां इस मंदिर में भगवान लक्ष्मी की नई मूर्ति भी बिठाई गई। इस प्रोग्राम में अमृतराव चिमकोड़ भी बीदर से पहुंचे। राजगिरा ग्राम के पीडीओ और सभी मेंबर्स भी इस प्रोग्राम में शामिल रहे। सुधाकर राजगिरे ने प्रोग्राम को चलाने में अहम भूमिका निभाई। अतराफ के गाँव से भगवान लक्ष्मी के भक्त इस इनॉग्रेशन पर प्रोग्राम में पहुँचे और हजारों की संख्या में लोग दिखाई दिए। अंत शरण भूतेषु गुहाजं सुमोदचो त्वं यज्ञसमसत्कार सुमिन्द्रसु गुणद्रसु विष्णु सम्रह्मतु प्रजापति त्वं तदा ब्रह्म ಎದಿಕೆ ಮೇಲೆ ಕುಂತವರಿಗೆ ಎಲ್ಲರಿಗೆ ಶರಣೋ ಶರಣತಿ ಅಣ್ಣ ತಮ್ಮಂದಿದರಿಗೆ ಎಲ್ಲರಿಗೆ ಶರಣೋ ಶರಣಾರ್ತಿ ನಮ್ಮ ಹೆಣ್ಣ ಮಕ್ಕಳು ನಮ್ಮ ಅಕ್ಕ ತಂಗಿದೇರು ನಮ್ಮ ಮಕ್ಕಳು ಬಹಳ ಪ್ರೀತಿಲಿಂದ ನಮ್ಮ ಲಕ್ಷ್ಮೀ ತಾಯಿಗೆ ನಮ್ಮ ಗ್ರಾಮ ದೇವತೆಗೆ ಅವರು ಭಾಳ ಪುಣ್ಯರಿ ಅದು ಏನೆಂದರೆ ನಮ್ಮ ಹೆಣ್ಣು ಮಕ್ಕಳು ನಮ್ಮ ಅಕ್ಕ ತಂಗಿಯರಿಗೆ ಯಾವಾಗೂ ಕಷ್ಟ ಬರಬಾರದು ಮತ್ತು ನಮ್ಮ ಗ್ರಾಮ ದೇವತೆ ನಮ್ಮ ಲಕ್ಷ್ಮೀ ತಾಯಿ ಅವರ ಮೇಲೆ ಸದಾ ಕಾಲ ಭಕ್ತಿ ಇರಲಿ ಮತ್ತು ನಮ್ಮ ಅಣ್ಣ ತಮ್ಮದೇರು ಎಲ್ಲರೂ ನನ್ನಗ ಒಂದು ಜರ್ರನೂ ಬಳಕೆ ಹೋಗಿಲ್ಲರಿ ಎಲ್ಲರೂ ನಾನು ಇಲ್ಲೇ ನಿಂತಲ್ಲೇ ರೊಕ್ಕ ಉಸಲಿ ಮಾಡ್ಕೊಂಡಿದ್ದೀನಿ ಎಲ್ಲರೂ ಸರಿಯಾಗಿ ಕೊಟ್ಟಿದ್ದರು ನಮ್ಮ ಅಣ್ಣವರು ನಮ್ಮ ತಮ್ಮವರು ಎಲ್ಲರೂ ಸುಖ ಸಂಪತ್ತವಾಗಿರಲಿ ಧನ ಲಕ್ಷ್ಮೀ ತಾಯಿಗೆ ಲಕ್ಷ್ಮೀ ಹಾಗೂ ದೇವತೆ ಮಂದಿರ ಉದ್ಘಾಟನಾ ಸಮಾರಂಭಕ್ಕೆ ಇವತ್ತು ಸುಮಾರು ಸುತ್ತ ಹಳ್ಳಿಯಿಂದ ಜನ ಬಂದಿದೆ ಅವರು ಎಲ್ಲ ಲಕ್ಷ್ಮೀ ತಾಯಿಯಿಂದ ರಾಮದೇವತೆಯಿಂದ ಅವರಿಗೊಂದು ಪುಣ್ಯವನ್ನು ಸಿಗಲಿ ಆ ದೇವ್ರ ಮೇಲೆ ಒಂದು ಅವ್ರ ಕರುಣೆ ಇರಲಿ ಆ ಕರುಣೆಯನ್ನು ಮನೆ ಮೇಲೆ ಮುಗಿಸಿದಂಥ ಒಂದು ವಿಚಾರ ಮೇಲೆ ಇವತ್ತು ಗುರುಜಿ ಹೇಳಿದ್ರು ಇವತ್ತು ಬಂದಂಥ ಎಲ್ಲ ತಾಯಿಗಳಿಗೆ ಮೇಲೆ ಭಕ್ತಿ ಇರಲಿ ಎಂಬ ಒಂದು ವಿಚಾರ ಮಾಡ್ತಾರೆ ನಮ್ದು ಒಂದೇ ವಿಚಾರ ಇವತ್ತಿನ ನಮ್ಮಲ್ಲಿ ನಮ್ಮ ಬಿ ಕೆ ಪಿ ಅಧ್ಯಕ್ಷರು ಜಗನ್ನಾಥ್ ದೊಡ್ಡಪ್ಪನವರು ಗುರುಗಳ ಶಿವರಾಜ್ ಅವರು ಆಯಿತು ನಮ್ಮದು ಧನಸಿರಿಯಿಂದ ಗುರುಗಳು ಬಂದಿದ್ದಾರೆ ಅಣ್ಣ ಚಿಂಕೋಣಾಣ ಬಂದಾರ ಅರ್ಜುನಪ್ಪ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ನರೇಶ್ ತುಪ್ಪಡವರು ಎಲ್ಲ ಗ್ರಾಮಸ್ಥರು ಕುಂತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮದ ಎಲ್ಲ ಮುಖಂಡರು ಕೂಡಿ ಇವತ್ತೊಂದು ದೊಡ್ಡದಾದಂಥ ಒಂದು ಕನಸು ನಮ್ಮೂರಲ್ಲಿ ಒಂದು ಲಕ್ಷ್ಮೀ ಗುಡಿ ಕಟ್ಟಬೇಕು ಅಂತ ಒಂದು ಎಲ್ಲರದ್ದು ಒಂದು ಮನಸ್ಸಿನ ಇತ್ತು ಎಲ್ಲರ ಸಾಮರ್ಥ್ಯದಿಂದ ಗ್ರಾಮದ ಸಾಮರ್ಥ್ಯದಿಂದ ಮತ್ತು ಪ್ರತಿಯೊಂದು ಮನೆಯಲ್ಲಿ ಹೆಣ್ಮಕ್ಕಳು 500 ರೂಪಾಯಿ ಪ್ರತಿಯೊಂದು ಹೆಣ್ಮಕ್ಳು ಯಾವುದೇ ಊರಿನ ಹೆಣ್ಮಕ್ಳು ಮದಿ ಮಾಡ್ಕೊಂಡು ಹೋದರೂ ಕೂಡ ಅವರು 500 ರೂಪಾಯಿ ಇಲ್ಲಿಯನ್ನು ಕಾಣಿಕೆ ರೂಪದಲ್ಲಿ ಬಂದಿದ್ದು ಲಕ್ಷ್ಮಿಯನ್ನು ಮುಗಿಸ್ಯಾರ ಅವರು ಅವರಿಗೆಲ್ಲ ತಾಯಿ ಲಕ್ಷ್ಮೀ ಅವ್ರ ಮೇಲೆ ಎಲ್ಲರ ಮೇಲೆ ಭಕ್ತಿ ಇರಲ್ಲ ಅಂತ ವಿಚಾರ ಮೇಲೆ ನಾನು ಅವರಿಗೆ ಬಂದಂಥ ಎಲ್ಲ ಈ ಗ್ರಾಮಕ್ಕೆ ಲಕ್ಷ್ಮೀ ಪೂಜೆಗೆ ಬಂದಂಥ ಎಲ್ಲ ತಾಯಂದಿಯರು ಅಕ್ಕ ತಂಗಿಯರು ಹಿರಿಯರು ಮುಖಂಡರು ಎಲ್ಲ ಬಂದಿದ್ದಾರೆ ಅವರಿಗೆ ನಮ್ಮ ಗ್ರಾಮದ ವತಿಯಿಂದ ಅಭಿನಂದನೆ ಸಲ್ಲಿಸ್ತಾ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ.